ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಶ್ರೀ ಹೆಲ್ಪ್ಫುಲ್. ಮೊದಲನೇದಾಗಿ ನನ್ನ ಎಲ್ಲ ನೆಚ್ಚಿನ ವ್ಯೂವರ್ಸ್ಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ಈ ಡ್ರಿಂಕ್ ನಿಮ್ಮ ಎಲ್ರಿಗೋಸ್ಕರ. ಸೊ ಹಾಗೆ ವುಮೆನ್ಸ್ ಡೇ ಸ್ಪೆಷಲ್, ನಾನು ಲಾಸ್ಟಲ್ಲಿ ಒಂದು ಟಿಪ್ಸ್ ಕೂಡ ಕೊಡ್ತೀನಿ ನಿಮಗೆ. ಇದರಿಂದ ನೀವು ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡ್ಕೊಬೋದು, ಹಾಗೆ ಫ್ಯಾಟ್ ಬರದೇ ಇರೋ ಥರ ತಡಿಬಹುದು, ಹಾಗೆ ನೀವು ತಿಂದಿರತಕ್ಕಂಥ ಊಟ ಡೈಜೆಷನ್ ಕೂಡ ಪರ್ಫೆಕ್ಟಾಗಿ ಮಾಡ್ಕೊಬೋದು, ಹಾಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಕೂಡ ಇದರಿಂದ ಕಡಿಮೆ ಮಾಡ್ಕೊಬೋದು. ಅದು ಆ ಟಿಪ್ ವಿಡಿಯೋ ಎಂಡಿಂಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇವಾಗ ಮೂರೇ ದಿನದಲ್ಲಿ ಹೊಟ್ಟೆ ಕರಗೋದನ್ನು ನೀವು ನೋಡಬಹುದು, ಹೇಗೆ ಕರಗುತ್ತೆ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಈ ಡ್ರಿಂಕಿಂದ. ಸೊ ಗೈಸ್ ಬನ್ನಿ, ಈ ಡ್ರಿಂಕಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣಿಸ್ತಿರೋ ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ನೀವು ಒಳ್ಳೊಳ್ಳೆ ಹೆಲ್ತಿ ವಿಡಿಯೋಸ್ನ ಎಂಜಾಯ್ ಮಾಡಬಹುದು ಎಲ್ರಿಗಿಂತ ಮುಂಚೆ. ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ತಪ್ಪದೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡಿ ತುಂಬ ಜನ, ಸಾವಿರಾರು ಜನಗಳು ಎಷ್ಟು ಹೆಲ್ತ್ ರಿಸಲ್ಟ್ಗಳನ್ನ ಪಡ್ಕೊಂಡಿದ್ದಾರೆ ಅಂದರೆ ಫೀಡ್ಬ್ಯಾಕ್ಸ್ ನೀವೇ ಕೇಳಬಹುದು, ನಮ್ಮ ಚಾನಲಲ್ಲಿ ವಿಡಿಯೋಸ್ ಇದೆ. ಹಾಗೆ ಎಷ್ಟೇ ದಪ್ಪ ಇದ್ದರೂ, ಏನೇ ಹೆಲ್ತ್ ಇಶ್ಯೂಸ್ಗಳಿದ್ರು ಕೂಡ ನೀವು ಎಲ್ಲ ಊಟನೂ ತಿನ್ಕೊಂಡು ಕೂಡ ತೂಕನ ಕಡಿಮೆ ಮಾಡ್ಕೊಬಹುದು ನಮ್ಮ ಡಯಟ್ ಪ್ಲಾನ್ಗಳಿಂದ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮುಖಾಂತರ ಹಾಯ್ ಅಂತ ಮೆಸೇಜ್ ಮಾಡಿ ವೆಯ್ಟ್ ಲಾಸ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬಹುದು. ಸೊ ಗೈಸ್ ಬನ್ನಿ, ಈ ಡ್ರಿಂಕಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಫಸ್ಟು ಲೆಮನ್, ಸೆಕೆಂಡ್ ವಾಟರ್, ಮಿನರಲ್ ವಾಟರ್, ಇನ್ನು ಮೂರನೇದು ಚಕ್ಕೆ. ಲೆಮನ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್, ಚಕ್ಕೆ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್, ಹಾಗೆ ಎಷ್ಟು ತೂಕಕ್ಕೆ ಎಷ್ಟು ನೀರು ಕುಡಿಬೇಕು ಪ್ರತಿಯೊಂದು ವಿಡಿಯೋಸ್ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋಸ್ ಬೇಕು ಅಂದರೆ ಯೂಟ್ಯೂಬಲ್ಲಿ ಪದ್ಮಶ್ರೀ ಹೆಲ್ಪ್ಫುಲ್ ಅಂತ ಸರ್ಚ್ ಮಾಡಿ ವಿಡಿಯೋಸ್ ಸಿಗುತ್ತೆ. ಆ ವಿಡಿಯೋಸಲ್ಲಿ ನಿಮಗೆ ವೆಯ್ಟ್ ಲಾಸ್ ಬಗ್ಗೆ, ಹೆಲ್ತ್ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನೀವು ತಿಳ್ಕೊಬಹುದು. ಹಾಗೆ ಹೆಲ್ತಿಯಾಗಿ ತಿಂತಾ ತಿಂತಾ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಪ್ರತಿಯೊಂದು ನನ್ನ ವ್ಯೂವರ್ಸ್ ರಿಸಲ್ಟ್ಗಳು ಕೂಡ ಇದೆ, ನೀವು ತಿಳ್ಕೊಬಹುದು. ಸೊ ಗೈಸ್ ಬನ್ನಿ, ಡ್ರಿಂಕ್ ಹೇಗೆ ರೆಡಿ ಮಾಡೋದು ಅಂತ ಅಂದರೆ 300 ml ಅಷ್ಟು ನೀರು ತೊಗೊಬೇಕಾಗತ್ತೆ. ಈ ನೀರನ್ನ ನೀವು ಒಂದು ಬೌಲ್ಗೆ ಹಾಕಿ ಸೊ ಬಿಸಿ ಮಾಡಬೇಕಾಗತ್ತೆ. ನೀರು ಬಿಸಿ ಆಗ್ತಾ ಇದೆ ಅನ್ಬೇಕಾದ್ರೆ, ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಚಕ್ಕೆನ ಈ ನೀರು ಒಳಗಡೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗತ್ತೆ. ಸೊ ಇದು ಸಿಮ್ಮಲ್ಲಿ ಬಾಯ್ಲ್ ಮಾಡ್ಕೊಬೇಕು, ನೀವು ಯಾವುದೇ ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ಕೊಳ್ಳಿ ಯಾವಾಗೂ ಸಿಮ್ಮಲ್ಲೇ ಇಟ್ಕೊಬೇಕಾಗತ್ತೆ. ಸೊ ಈ ವಾಟರ್ 250 ml ಬರಬೇಕು, ನೀವು 300 ml ಹಾಕಿರೋ ವಾಟರು 250 ml ಬರೋವರೆಗೂ ಇದು ಬಾಯ್ಲ್ ಆಗಬೇಕು, ಆವಾಗ ಈ ವಾಟರ್ ರೆಡಿಯಾಗಿದೆ ಅಂತ. ಸೊ ನೋಡಿ ಗೈಸ್, ಇದಾಗಿದೆ, ಗೋಲ್ಡನ್ ಕಲ್ಲರ್ ಬರುತ್ತೆ, ಕಲ್ಲರ್ ಶೇಡ್ ಚೇಂಜ್ ಆಗುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು ಇವಾಗ ಅಂದರೆ, ಒನ್ ಹೋಲ್ ಲೆಮನ್, ಅದು ಹಣ್ಣಾಗಿರೋದು ಯೆಲ್ಲೋ ಕಲ್ಲರ್ ಲೆಮನ್ನೇ ಯೂಸ್ ಮಾಡಿ. ಸೊ ಈ ಬಾಯ್ಲ್ ಆಗಿರೋ ವಾಟ್ರಲ್ಲಿ ನೀವು ಒಂದು ಹೋಲ್ ಲೆಮನ್ ಜ್ಯೂಸ್ನ ಇದರೊಳಗಡೆ ಹಾಕ್ಕೊಬೇಕಾಗತ್ತೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಷ್ಟೇ, ಡ್ರಿಂಕ್ ರೆಡಿ ಆಯಿತು. ಇದನ್ನು ಯಾವಾಗ ಕುಡಿಬೇಕು, ಹಾಗೆ ಯಾರ್ಯಾರು ಕುಡಿಬಹುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶಿವರಾತ್ರಿ ಹಬ್ಬದಲ್ಲಿ ನಾನು ಒಂದು ವಿಡಿಯೋ ಹಾಕಿದ್ದೆ, ಉಪವಾಸ ಫಾಸ್ಟಿಂಗ್ ಯಾರೆಲ್ಲ ಮಾಡ್ತೀರಾ ಅಂಥವರು ಫಾಸ್ಟಿಂಗ್ ಮಾಡಿಕೊಂಡು ವೆಯ್ಟ್ ರಿಡ್ಯೂಸಿಂಗ್ ಮಾಡ್ಕೋಬಹುದು ಅಂತ. ಸೊ ಇವರು ನನ್ನ ವ್ಯೂವರ್ ಮೆಸೇಜ್ ನೋಡಿ, ಸೊ ಫಾಸ್ಟಿಂಗ್ ಮಾಡಿ ಒಂದೇ ದಿನದಲ್ಲಿ 1 kg ರೆಡ್ಯೂಸ್ ಆಗಿಬಿಟ್ಟಿದ್ದಾರಂತೆ. ಸೊ ತುಂಬ ಜನ ವೀಕ್ಲಿ ಒನ್ಸ್ ಆ ಥರ ಎಲ್ಲ ಫಾಸ್ಟಿಂಗ್ ಮಾಡ್ತಾ ಇರ್ತಾರೆ, ಸೊ ಅಂಥವ್ರಿಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಈ ಥರನೂ ನೀವು ಫಾಸ್ಟಿಂಗ್ ಮಾಡಿಕೊಂಡು ವೆಯ್ಟ್ನ ರೆಡ್ಯೂಸಿಂಗ್ ಮಾಡ್ಕೊಬಹುದು. ಸೊ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಗೈಸ್, ಈ ಡ್ರಿಂಕ್ನ ನೀವು ಅರ್ಲಿ ಮಾರ್ನಿಂಗ್ ಎಂಪ್ಟಿ ಸ್ಟಮಕಲ್ಲಿ ಈ ಡ್ರಿಂಕ್ನ ಕುಡಿಬೇಕಾಗತ್ತೆ, ಬಿಸಿ ಇರುವಾಗನೇ ಕುಡಿಬೇಕಾಗತ್ತೆ, ಬಿಸಿ ಬಿಸಿಯಾಗಿ ಕುಡಿಬೇಕಾಗತ್ತೆ. ಜಸ್ಟ್ ಒನ್ ಡೇಲೇ ಕೆಲವೊಬ್ಬರಿಗೆ ರಿಸಲ್ಟ್ ಗೊತ್ತಾಗತ್ತೆ, ಚೇಂಜಸ್, ಫೀಲಿಂಗ್ ಲೈಟ್ ಈ ಥರ ಎಲ್ಲ ಗೊತ್ತಾಗತ್ತೆ. ಸೊ 2 ಡೇಸ್ಗೆ, ಇನ್ನು ಕೆಲವೊಬ್ಬರಿಗೆ 2 ಡೇಸ್ಗೆ ಈ ಥರ ಗೊತ್ತಾಗತ್ತೆ. ಚೇಂಜಸ್ನ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ, 100% ರಿಸಲ್ಟ್ ಇರುತ್ತೆ. ಸೊ ಏನೇ ಮಾಡಿದರೂ ವೆಯ್ಟ್ ರೆಡ್ಯೂಸಿಂಗೇ ಆಗ್ತಾ ಇಲ್ಲ ಮ್ಯಾಮ್, ಏನು ಮಾಡೋದು ಏನು ತಿನ್ನೋದು ಗೊತ್ತಾಗ್ತಾ ಇಲ್ಲ, ಅದ್ರ ಜೊತೆ ಹೆಲ್ತ್ ಸಮಸ್ಯೆಗಳು ಬೇರೆ ತುಂಬ ಇದೆ ಮ್ಯಾಮ್ ಅನ್ನೋಂಥವ್ರು,
ನಿಮ್ಗೆಲ್ರಿಗೂ ನಮ್ಮ ಡಯಟ್ ಪ್ಲಾನ್ಗಳಿದೆ, ನಮ್ಮ ಡಯಟ್ ಪ್ಲಾನ್ನ ನೀವು ಯೂಸ್ ಮಾಡಿದ್ದೀರಾ, ಬಳಸ್ಕೊಂಡಿದ್ದೀರಾ ಅಂದಾಗ ನಿಮ್ಮ ಹೆಲ್ತಲ್ಲಿರೋ ಸಮಸ್ಯೆನೂ ಕಡಿಮೆ ಆಗುತ್ತೆ, ಹಾಗೆ ಫ್ಯಾಟ್ ಆಟೋಮೆಟಿಕ್ಕಾಗಿ ರೆಡ್ಯೂಸ್ ಆಗಿಬಿಡತ್ತೆ. ಅದು ಹೇಗೆ ಅಂದರೆ, ಡಯಟ್ನ ನಿಮ್ಮ ಹೈಟ್, ವೆಯ್ಟ್, ಹೆಲ್ತ್ ಕಂಡೀಷನ್ಸ್, ಹಾಗೆ ನೀವು ಮಾಡೋ ವರ್ಕ್ ಇದೆಲ್ಲ ಕನ್ಸಿಡರ್ ಮಾಡಿ ಡಯಟ್ನ ಡಿಸೈನ್ ಮಾಡ್ತೀವಿ. ಹಾಗಾಗಿ ನಿಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳಿಗೆಲ್ಲಾನು ಸಿಗತ್ತೆ, ಅದು ನ್ಯಾಚುರಲ್ ಫುಡ್ಸಿಂದ. ಆವಾಗ ಈಸಿಯಾಗಿ ಫ್ಯಾಟ್ ರೆಡ್ಯೂಸ್ ಆಗತ್ತೆ, ಅದು ಹೆಲ್ತಿಯಾಗಿ ತಿಂತ. ಸೊ ಇವ್ರ ನನ್ನ ವೀವರ್ ಇವ್ರ ಎಕ್ಸ್ಪೀರಿಯನ್ಸ್ನ ಕೇಳ್ಕೊಂಬರೋಣ. ಲಾಸ್ಟಲ್ಲಿ ವುಮೆನ್ಸ್ ಡೇ ಸ್ಪೆಷಲ್, ನಾನು ನಿಮಗೆ ಒಂದು ಟಿಪ್ ಹೇಳ್ಕೊಡ್ತೀನಿ, ಹಾಗೆ ಡ್ರಿಂಕ್ನ ಯಾರ್ಯಾರು ಕುಡಿಬೇಕು ಅಂತ ಕೂಡ ವಿಡಿಯೋ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ಕೇಳ್ಕೊಂಬರೋಣ. ಹೆಲೋ ರೇಖಾ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಮೇಡಮ್. ಓಕೆ, ಎಷ್ಟು ವೆಯ್ಟ್ ರಿಲೀಸ್ ಮಾಡ್ಕೊಂಡಿದ್ದೀರಾ? 15 kg ರಿಲೀಸ್ ಮಾಡ್ಕೊಂಡಿದ್ದೀನಿ ಮೇಡಮ್. ರಿಲೀಸ್ ಮಾಡ್ಕೊಂಡಿದ್ದೀರಾ? ನಂದು ಥೈರಾಯ್ಡ್ ಪ್ರಾಬ್ಲಮ್ ಇತ್ತು. ಓಕೆ. ಇದರಿಂದ ನಾನು ನನ್ನ ಲೈಫಲ್ಲಿ ನನ್ನ ಸಣ್ಣನೇ ಆಗಲ್ವೇನೋ, ನಾನು ಆಗೋದು ನಾನು ಆಗತ್ತೆ ಆಗಲ್ವೇನೋ ಬಿಡು, ನಾನು ಇನ್ನೊಂದು ಜನ್ಮದಲ್ಲಿ ಬಂದು ಆಗ್ತೀನೇನೋ, ಎಲ್ಲಾರ್ಗೂ ಇದು ಮಾಡ್ತಾ ಇದ್ದೆ. ಯಾಕೆ ನೀವು ವೆಯ್ಟ್ ಲಾಸ್ ಏನಾದ್ರು ಟ್ರೈ ಮಾಡಿದ್ರಾ ಇದಕ್ಕೂ ಮುಂಚೆ? ಏನಿಲ್ಲ ಮೇಡಮ್, ಅದೇ ಹಿಂಗೆ ಒಂದು ಅವಾಗ ಒಂದು 7-8 ವರ್ಷದಲ್ಲಿ ಬರೀ ನೀರು ತಿರ ಹಾಕಿ ಕುಡಿದ್ರೆ ಅದು ಬರೀ ನೀರಲ್ಲೇ 21 ದಿವಸ ಇದ್ರೆ ಅದರಲ್ಲೇ ಇದಾಗತ್ತೆ ಅಂತಿದ್ರು. ಓಕೆ, ಟ್ರೈ ಮಾಡಿದ್ರೆ ಅದು ಇದಾಗಲಿಲ್ಲ ನನಗೆ. ಓಕೆ, ಯಾರು ಎಲ್ಲಿರೋದು ಬರೀ ನೀರಲ್ಲಿದ್ರೆ ಲಾಸ್ ಆಗುತ್ತೆ? ಹೀಗೆ ಟಿವಿನಲ್ಲಿ ಅವಾಗ ಉದಯ ಟಿವಿನಲ್ಲಿ ಯಾವ್ದ್ರಲ್ಲೋ ಬರ್ತಿತ್ತು ಮೇಡಮ್. ಇವಾಗಲ್ಲ, ಇದು ತುಂಬಾ ವರ್ಷದ ಒಂದು 10 ವರ್ಷದ ಹಿಂದೆ, 8 ವರ್ಷ. ಓಕೆ, ನೀವು ಅನ್ಕೊಂಡಿರ್ಲಿಲ್ಲ ಅಲ್ಲ ಇಷ್ಟು ವೆಯ್ಟ್? ಆಗ್ಲೂ ಅನ್ಕೊಂಡಿರ್ಲಿಲ್ಲ ಮೇಡಮ್, ನನ್ಗೂ ಇವತ್ತು ನಾನು ಆಗಿದ್ದೀನ ಇಲ್ವ ಅನ್ನೋದು ಇದಿರ್ಲಿಲ್ಲ. ಇವಾಗ ಎಲ್ಲಾ ಚೆನ್ನಾಗುತ್ತೆ, ನನ್ ಮಕ್ಳು ಫೋಟೋನಲ್ಲಿ ಇದ್ರಲ್ಲಿ ಹಾಕೊಂಡಿದ್ರು ಮೇಡಮ್, ಅವ್ರದ್ದು ಇದ್ರಲ್ಲಿ. ಅವಾಗ ಎಲ್ಲಾರು ನೋಡ್ಬಿಟ್ಟು ಹೇಗ್ ನಿಮ್ಮಮ್ಮ ಸಣ್ಣ ಆದ್ರು ಹೇಗಾದ್ರು ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ ಮಾಡಿ. ಆಮೇಲೆ ನಾನೊಂದ್ ಫಂಕ್ಷನ್ ಹೋದಾಗ ಅವ್ರು ಹಸ್ಬೆಂಡ್ ಕಡೆ ಎಲ್ಲ ತುಂಬಾ ಇದ್ ಮಾಡಿದ್ರು, ಅಯ್ಯೋ ಹೀಗೆ ಏನ್ ಕಾಯಿಲೆನ, ಏನ್ ಹುಷಾರಿಲ್ವ ನಿಮ್ಗೆ, ಆ ತರ ಅನ್ನ ಕಪ್ಕೊಬಿಟ್ರು. ಸ್ಟಾರ್ಟಿಂಗ್ ಸ್ವಲ್ಪ ನಂಗೊಂಥರ ಆಯ್ತು, ಇದೇನಪ್ಪ ಹೀಗ್ ಹೇಳ್ತಾ ಇದಾರೆ, ನಾನು ಹಂಗ್ ಕಾಣ್ಬಿಡ್ತೇವಿ ನಾ ಅನ್ನೋದಿತ್ತು ಮೇಡಮ್. ಇವಾಗ ಏನಿಲ್ಲ, ನಾನು ಇಲ್ಲ ಹೆಲ್ತ್ ಏನು ಇಲ್ಲ, ಆರಾಮಾಗಿ ನಾನು ಸಣ್ಣ ಆಗ್ಬೇಕು ಅಂತಾನೆ ಯೂಟ್ಯೂಬ್ ನಲ್ಲಿ ಈ ತರ ನಾನು ಇದು ತಗೊಂಡೆ, ಪ್ಲಾನ್ ತಗೊಂಡೆ, ಇದಾಗಿದೆ. ಇವತ್ತು ಒಂದ್ ಇಬ್ರು ಮೂರ್ ಜನ ಕೇಳಿದ್ರು ಮೇಡಮ್, ಅದಕ್ಕೆ ಇದಕ್ಕೆ ನಾನು ಕಾಲ್ ಮಾಡ್ದೆ. ಓಕೆ, ನಿಮ್ಗೆ ಖುಷಿ ಕೊಡ್ತಾ ಇದೆಯಾ? ತುಂಬಾ ಖುಷಿ ಕೊಡ್ತಾ ಇದೆ ಮೇಡಮ್ ನನ್ಗೆ, ಸಿಕ್ಕಾಗ್ಬಿಟ್ಟೆ. ಅಯ್ಯೋ ನಾನು ನಿಜವಾಗ್ಲು ಇಷ್ಟು, ನಾನು ಇವಾಗ ಏನೇ ಮಾಡಿ ತಿನ್ಲಿ, ಒಂದ್ ಏನೇ ತಗೊಳ್ಳಿ, ಅಷ್ಟು ಖುಷಿ ಇಲ್ಲ ಎಷ್ಟು ಇದ್ರು, ಆದ್ರೆ ಈ ಇದು ಖುಷಿ ಮಾತ್ರ ಯಾರು ತಂದ್ಕೊಡಕ್ಕೂ ಆಗಲ್ಲ, ನಾವು ಇದು ಮಾಡಕ್ಕೂ ಆಗಲ್ಲ, ಖುಷಿ ಇದೆ. ಇವಾಗ ನನ್ ಮಗನ್ ತಗೋಬೇಕು ಮೇಡಮ್, ಅದಕ್ಕೆ ಅವನ್ಗೆ ಗ್ಯಾಸ್ಟ್ರಿಕ್ ಮತ್ತೆ ತುಂಬಾ ಹೊಟ್ಟೆ ದಪ್ಪ ಆಗುತ್ತಿದೆ. ಓಕೆ ರೇಖಾ, ನೀವು ತಿನ್ಕೊಂಡ್ ತಿನ್ಕೊಂತಾನೆ ವೆಯ್ಟ್ ರೆಡ್ಯೂಸಿಂಗ್? ಹೌದು ಹೌದು ಮೇಡಮ್, ಹೌದು. ಆಮೇಲೆ ಒಂದೊಂದ್ ಸಿಗ್ಲಿಲ್ಲ ಮೇಡಮ್ ನನ್ಗೆ, ಅದು ನಿಮ್ದು ಇದು ಓಕೆ. ಹೆಲ್ತ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ನಿಮ್ಗೆ? ನಂಗೆ ಥೈರಾಯ್ಡ್ ನೀವೇ ಹೇಳಿದ್ರಿ ನಾರ್ಮಲ್ ಇದೆ ಅಂತ, ಇನ್ನ ನಾನು ಇದಕ್ ಹೋಗಿಲ್ಲ ಟೆಸ್ಟಿಂಗ್, ಈ ಕೋವಿಡ್ ಇದ್ರಿಂದ ಬೈಕ್ ನಾನು ಹೋಗಿಲ್ಲ ಇದ್ರಿಂದ. ಇನ್ನ ಇನ್ನೇನು ಇದಿಲ್ಲ ಅಂದ್ರೆ ನಂಗೆ ಅದೇ ಸುಸ್ತು, ಒಂಥರ ಲೇಜಿ, ಅಯ್ಯೋ ಮನೆ ಕಬಿಡೋಣ, ನಡಿಯಕ್ ಆಗ್ತಿರ್ಲಿಲ್ಲ. ಇವಾಗ ಎಷ್ಟೂರ ಆದ್ರೂ ನಡೀತೀನಿ ಮಾಡ್ತೀನಿ, ಅಯ್ಯೋ ಹೋಗ್ಬೇಕು ಇದಾಗ್ಬೇಕು. ಆಮೇಲೆ ನನ್ ಸೀರೆ ಉಡಕ್ಕೆ ಬೋರ್ ಅನ್ನಿಸ್ತಿತ್ತು, ಬ್ಲೌಸೇ ಆಗಲ್ಲ, ಏನಪ್ಪ ಎಷ್ಟು ಇದ್ರು ಅಂತ. ಇವಾಗ ನನ್ಗೆ ಸೀರೆ ಉಡ್ಬೇಕು ಅನ್ನೋ ಆಸೆ ಆಗ್ತದೆ. ಎಷ್ಟು ಕೆಜಿ ಆಗಿದ್ದೀರಾ ರೇಖಾ? ಇವಾಗ 67 kg ಇದೀನಿ ಮೇಡಮ್. 67 kg ಆಗಿದ್ದೀರಾ? ವೆರಿ ಗುಡ್. ನಮ್ ಚಾನೆಲ್ ಫಾಲೋ ಮಾಡ್ತಾರಲ್ಲ ವಿವರ್ಸ್, ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ? ನಾವು ಮನ್ಸಿಟ್ಟು ನಿಮ್ ಇದೆಲ್ಲ ಫೀಡ್ಬ್ಯಾಕ್ ಎಲ್ಲ ನೋಡ್ಬೇಕು ಮೇಡಮ್. ನೋಡ್ಬಿಟ್ಟು ಒಂದೆರಡು ಅದ ಜ್ಯೂಸ್ಗಳಿದೆಲ್ಲ ಅವ್ರು ಟ್ರೈ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ಮನ್ಸು ಆರಾಮಾಗಿ ಇದ ನಾನು ಆಗ್ಲೇಬೇಕು, ಅದ್ ಹಿಂಗ್ ಆಗಲ್ಲ ಅಂತ ನೀವೇ ಹೇಳಿದ್ರೆ ದೃಢವಾಗಿ ದೃಢ ಇದು ಮಾಡ್ಬೇಕು ಅಂತ ಆತರ ಮಾಡ್ ತಗೊಂಡ್ರೆ ಏನೂ ಇದಿಲ್ಲ ಮೇಡಮ್, ಮನ್ಸಿಟ್ಟಂತೆ ಮಾರ್ಗ ಮೇಡಮ್. ಓಕೆ, ಎಲ್ಲ ತಿನ್ಕೊಂತಾನೆ ಅದು ನ್ಯಾಚುರಲ್? ಎಲ್ಲ ತಿನ್ಕೊಂಡ್ ಮೇಡಮ್, ನಿಜವಾಗ್ಲೂ ಇಂತ ಫುಡ್ ನಾನು ಒಂದ್ ಏನ್ ಜ್ಯೂಸ್ ಏನು ಕುಡಿತಿರ್ಲಿಲ್ಲ. ಇವಾಗ
ಇದೆಲ್ಲ ಕುಡಿತೀನಿ ಅತ್ತಿಂತೇಳಿ ಎಲ್ಲಾರು ಇದ್ ಮಾಡ್ತಾರೆ ಮೇಡಮ್. ನಿಂಗ್ ಹೇಗೆ ಇದೆಲ್ಲ ಇದು ತಿಂತಿರ್ಲಿಲ್ಲ, ಇವಾಗ ಎಲ್ಲ ಹೇಗ್ ತಿಂತೀಯ ಅಂತಾರೆ ಮೇಡಮ್. ತುಂಬಾ ಖುಷಿ ಆಗ್ತದೆ ಎಲ್ಲ ಕೇಳ್ಕೊಂಡ್ ಬಂದ್ರಿ ಅಲ್ವಾ ಗೈಸ್. ಇಷ್ಟೇ, ವೆರಿ ಸಿಂಪಲ್, ಎಲ್ಲಾನು ಆಗತ್ತೆ, ಅದು ಸುಲಭವಾಗಿ ಓನ್ಲಿ ತಿನ್ನೋದ್ರಿಂದ. ತಿಂತ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡಿಕೊಂಡು ಹೆಲ್ತ್ನ ಕೂಡ ಕಾಪಾಡ್ಕೊಬಹುದು. ಸೊ ಗೈಸ್, ಯಾರೆಲ್ಲ ಈ ಡ್ರಿಂಕ್ನ ಕುಡಿಬಹುದು ಅಂತ ಹೇಳ್ತೀನಿ ಅಂತ ಹೇಳಿದೆ. ಸೊ ಥೈರಾಯ್ಡ್ ಇರೋರು, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಇರೋರು, PCOD ಇರೋರು, ಹಾಗೆ ಶುಗರ್ ಇರೋರು, ಪ್ರತಿಯೊಬ್ಬರು ಈ ಡ್ರಿಂಕ್ನ ತೊಗೊಬಹುದು. ಪ್ರೆಗ್ನೆಂಟ್ ಲೇಡೀಸ್ ಹಾಗೆ BP ಇರೋರು ಮಾತ್ರ ತೊಗೊಬಾರ್ದು. ಹಾಗೆ ಬ್ರೆಡ್ ರೀಡ್ ಯಾರಾದರೂ ಇದ್ದರೆ ಈ ಥರದವರು ಪೇಷಂಟ್ಸ್ ತೊಗೊಬಾರ್ದು ಅಷ್ಟೇ. ಹಾಗೆ ನಾನು ಲಾಸ್ಟಲ್ಲಿ ಒನ್ ಟಿಪ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದೇನಪ್ಪ ಅಂದರೆ ಹಾಟ್ ವಾಟರ್. ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಇದನ್ನು ಯಾವಾಗ ತೊಗೊಬೇಕು, ಇದ್ರ ವೀಡಿಯೋಗಳು ಕೂಡ ಇದೆ, ಚೆಕ್ ಮಾಡಿ ನೀವು ಹಾಟ್ ವಾಟರ್ ಯಾವ್ಯಾವಾಗ ತೊಗೊಬೇಕು, ಫ್ಯಾಟ್ ಲಾಸ್ ಆಗಬೇಕು ಅಂದರೆ ಅಂತ. ಸೊ ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ಹೇಳ್ತಾ ಇರೋದು, ಈ ಹಾಟ್ ವಾಟರ್ ನೀವು ಮಲಗೋಕ್ಕೂ ಮುಂಚೆ 10 ಮಿನಿಟ್ಸ್ ಮುಂಚೆ ಕುಡಿದ್ಬಿಟ್ಟು ಮಲಗಬೇಕಾಗತ್ತೆ. ಬಿಫೋರ್ ಬೆಡ್ 10 ಮಿನಿಟ್ಸ್ ಮುಂಚೆ ಒನ್ ಕಾಫಿ ಕಪ್ ಯೂಸ್ ಮಾಡ್ಬೋದು, ಆದರೆ ಬಿಸಿ ಬಿಸಿಯಾಗಿ ಯೂಸ್ ಮಾಡಿ. ಹೀಗೆ ಮಾಡೋದ್ರಿಂದ ನೀವು ತಿಂದಿರತಕ್ಕಂಥ ಊಟ ನೀಟಾಗಿ ಡೈಜೆಷನ್ ಆಗುತ್ತೆ. ಹಾಗೆ ನೀವು ಏನು ಆಯಿಲ್ ಅದು ಇದು ಅನ್ವಾಂಟೆಡ್ ಫುಡ್ಸ್ ಜಂಕ್ ಫುಡ್ಸ್ ಅದೆಲ್ಲ ತಿಂದಿರ್ತೀರಲ್ವ, ಅದೆಲ್ಲನೂ ಕ್ಲಿಯರ್ ಆಗುತ್ತೆ ಆ ಡೇ. ಅಂದರೆ ನೀವು ಯಾವತ್ತು ಹಾಟ್ ವಾಟರ್ ಕುಡಿತಿರೋ ಆವತ್ತಿನ ದಿನ ಏನೇನು ತಿಂದಿರ್ತೀರೋ ಅದೆಲ್ಲ ಕ್ಲಿಯರ್ ಆಗುತ್ತೆ. ಹಾಗೆ ನಿಮಗೆ ಹಾರ್ಟ್ ಡಿಸೀಸ್ ಬರೋದಿಲ್ಲ ಹೀಗೆ ಮಾಡೋದ್ರಿಂದ. ಮತ್ತು ನೀವು ತಿಂದಿರೋದೆಲ್ಲ ಪರ್ಫೆಕ್ಟಾಗಿ ಡೈಜೆಷನ್ ಆಗ್ತಾ ಇದೆ ಅಂದರೆ ಫ್ಯಾಟ್ ಸ್ಟೋರೇಜು ಆಗಲ್ಲ, ಹಾಗೆ ಗ್ಯಾಸ್ಟಿಕ್ ಅಸಿಡಿಟಿ, ಮೂಲವ್ಯಾಧಿ ಈ ಸಮಸ್ಯೆಗಳು ಕೂಡ ಬರೋದಿಲ್ಲ. ಈ ಒಂದು ಟಿಪ್ಸ್ನ ನೀವು ಪ್ರತಿದಿನ ಫಾಲೋ ಮಾಡಿದ್ದೀರಾ ಅಂದರೆ. ನಿಮ್ಮೆಲ್ರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ತಪ್ಪದೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೆಲ್ತ್ ಇಶ್ಯೂಸ್ಗಳಿಂದ ಬಳಲ್ತಾ ಇರ್ತಾರೋ ಅಂಥವ್ರಿಗೋಸ್ಕರ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್, ಬಾಯ್.